ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ. ನಾಯಕತ್ವ ಬದಲಾವಣೆಯ ವಿಚಾರ ಇದೀಗ ಮುಗಿದ ಅಧ್ಯಾಯವಾಗಿದೆ. ಇನ್ನು 2 ವರ್ಷಗಳ ಕಾಲ ಬಿಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಮರಾಜನಗರದಲ್ಲಿ ಮಾಧ್ಯಮದವರಿಗೆ ಸ್ಪಷ್ಟನೆ ನೀಡಿದರು. ಚಾಮರಾಜನಗರದ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಬಿಜೆಪಿ ಆಯೋಜಿಸಿದ್ದ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಶವ ಸಂಸ್ಕಾರ ಮಾಡಿದ ತಂಡದವರಿಗೆ ಅಭಿನಂದಿಸುವ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕೇಂದ್ರದ ಹೈಕಮಾಂಡ್ ಸ್ಪಷ್ಟ ನಿಲುವನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಅಪ್ರಸ್ತುತ ಎಂದರು. ಚಾಮರಾಜನಗರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತರಾದ 36 ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಸಾಂತ್ವನ ಹೇಳಲು ಯಾರೂ ಬರಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ನಳಿನ್ ಕುಮಾರ್ ಕಟೀಲ್, ಪ್ರಸ್ತುತ ಕೋವಿಡ್ ಸೋಂಕು ಹರಡುವ ಹಿನ್ನೆಲೆಯಲ್ಲಿ ಸಾಂತ್ವನ ಹೇಳಲು ಆಗಲಿಲ್ಲ ಎಂದು ಜಾಣ್ಮೆಯಿಂದ ನುಣಿಸಿಕೊಂಡ್ರು. ಪದೇ ಪದೇ ಮುಖ್ಯಮಂತ್ರಿ ಮತ್ತು ಅವರ ಪುತ್ರರ ವಿರುದ್ಧ ಆರೋಪ ಮಾಡುವ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲವೇ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಸರ್ಕಾರಕ್ಕೂ ಒಂದು ಪ್ರಯಾಣ ಆಗ್ತದೆ, ಎಲ್ಲ ಜನರಿಗೆ ಜನಪ್ರಯಾಣ ಕಾರ್ಯಕರ್ತರಿಗೆ ಪ್ರಯಾಣ ಆಗ್ತದೆ. ಯಾವ ಸಂಸ್ಕಾರ ಆ ಕಾಲಘಟ್ಟದಲ್ಲಿ ಯಾರು ಮುಂದೆ ಬರ್ತಾರೆ ಕ್ಯಾಮರಾ ಬ್ಯಾಕ್ಗ್ರೌಂಡ್ ಅಂದ್ಕೊಂಡು ಎಲ್ಲ ಕಡೆಯಿಂದ ಶವ ಸಂಸ್ಕಾರ ಚೆನ್ನಾಗಿದೆ. ಸರ್, ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ಆದರೆ ಚಾಮರಾಜನಗರದಲ್ಲಿ 36 ಜನ ಮೃತಪಟ್ಟರು. ಅದನ್ನು ಕೊಡ್ತೇನೆ ನಿಮ್ಮ ಸರ್ಕಾರದ ವತಿಯಿಂದ ಸೌಜನ್ಯಕ್ಕೂ ಸಹ ಅವ್ರನ್ನ ಭೇಟಿ ಮಾಡಿ ಈಗಾಗಲೇ ಆ ಸಮಸ್ಯೆಗಳು ಏನಿದ್ದಾವೆ ಅದಕ್ಕೆ ಅರಿವು ಮಾಡಿಕೊಂಡು ಪೂರಕವಾಗಿ ನೀವೇನು ನಾವು ಇದೊಂದು ಯೋಚನೆ ಮಾಡಿದ್ದೀವಿ. ಇಡೀ ರಾಜ್ಯ ಎಷ್ಟು ಜನ ಈ ರೀತಿ ಎಲ್ಲ ಕಡೆಗಳಲ್ಲಿ ಅಲ್ಲಿ ಸಚಿವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಮನೆಗಳನ್ನು ಗುರುತಿಸಿ ಹೋಗಬೇಕು ಮತ್ತು ಅವ್ರಲ್ಲಿ ಇರುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು. ಈಗ ಪ್ರಾರಂಭ ಅಲ್ಲ, ಅದು ಸರಿ ಸರ್. ಕೋವಿಡ್ ಆಕ್ಸಿಜನ್ ಕೊರತೆಯನ್ನು ಮೃತಪಟ್ಟವರು 36 ಜನ ಆಯೋಗ ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗುಂಡ್ಲಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹಾಜರಿದ್ದರು. ನೂತನ ಟಿವಿಗಾಗಿ ಶಿವಕುಮಾರ್, ದೇವರಹಳ್ಳಿ.